ಪ್ರೀತಿಯ ಪ್ರೇಕ್ಷಕರಿಗೆ ಶಂಕರಾನಂದ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಶಿಯವರಿಗೆ ಯಾವ ರೀತಿಯಾಗಿದೆ ಗೋಚಾರದ ಫಲದ ಸೂಚನೆಗಳು ಅಂತ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗ್ರಹದ ಪರಿಚಲನೆಗಳನ್ನು ಗಮನಿಸೋಣ ಮೊದಲನೇದಾಗಿ ಎರಡನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ಬುಧ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಹನ್ನೆರಡನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ವಕ್ರೀಗತನಾದಂತಹ ಶನಿ ನಿಮಗೆ ಕುಂಭರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು ಅದೇ ರೀತಿಯಾಗಿ ಹದಿನಾರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ಎರಡರಂದು ಕಟಕ ಸಂಕ್ರಮಣವಾಗುವುದರ ಮುಖಾಂತರವಾಗಿ ರವಿ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅದೇ ದಿವಸ ಹದಿನಾರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ರವಿಯ ಜೊತೆ ಜೊತೆಗೆ ಬುಧನ ಪ್ರವೇಶವಾಗ್ತದೆ ಕಟಕರಾಶಿಗೆ ಮಾಸಾಂತ್ಯದ ಕೊನೆಯ ದಿವಸ ಮೂವತ್ತೊಂದನೇ ತಾರೀಕು ಬುಧ ಮತ್ತೊಮ್ಮೆ ಇದೇ ತಿಂಗಳಲ್ಲಿ ಮೂರನೇ ಬಾರಿಗೆ ತನ್ನ ಸ್ಥಾನ ಪಲ್ಲಟ ಮಾಡುವುದರ ಮುಖಾಂತರವಾಗಿ ಕಟಕದಿಂದ ಸಿಂಹಕ್ಕೆ ಬರ್ತಾ ಇದ್ದಾನೆ ಒಟ್ಟಾರೆಯಾಗಿ ಈ ಎಲ್ಲ ಗ್ರಹಸ್ಥಿತಿಗಳು ಗ್ರಹದ ಪರಿಚಲನೆಗಳು ಮೀನ ರಾಶಿಯವರಿಗೆ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರ್ತಪ್ಪ ಅಂತ ಹೇಳೋದಾಯ್ತು ಅಂದರೆ ಅದಕ್ಕೂ ಮೊದಲು ಯಾವುದೇ ಗ್ರಹಗಳು ಹೇಗೆ ಒಳ್ಳೆಯದು ಅಥವಾ ಎಷ್ಟೇ ಕೆಟ್ಟ ಪ್ರಭಾವವನ್ನು ಮೀನರಾಶಿಯವರ ಮೇಲೆ ಅದು ಬೀರಲಿ ಎಷ್ಟು ಒಳ್ಳೆಯದೇ ಬಂದರು ಅಥವಾ ಎಷ್ಟು ಕೆಟ್ಟದ್ದೇ ಬಂದರೂ ಮೀನರಾಶಿಯವರು ತುಂಬ ಸುಖವಾಗಿರೋದು ಕಮ್ಮಿನೇ ಅವ್ರದ್ದು ಒಂದು ರೀತಿಯಾದಂತಹ ಬ್ರಹ್ಮಾಲೋಕ ಒಂದು ರೀತಿಯಾದಂತಹ ಕೂಪಮಂಡೋಕಗಳು ಅಂತ ಕರಿತೀವಿ ಅಂದರೆ ಬಾವಿ ಒಳಗಿನ ಕಪ್ಪೆಗಳು ಅವ್ರ ಲೋಕದಲ್ಲಿ ಅವ್ರು ಏನೋ ಒಂದು ನೆಮ್ಮದಿಷ್ಟು ನೆಮ್ಮದಿ ಒಂದಿಷ್ಟು ಸುಖ ಒಂದಿಷ್ಟು ಸೌಖ್ಯ ಏನೋ ಕಂಡುಕೊಂಡಿರ್ತಾರೆ ಆ ಪರಿಧಿ ಬಿಟ್ಟು ಆಚೆ ಬರೋದಕ್ಕೆ ಅವ್ರಿಗೆ ಆಗೋದು ಇಲ್ಲ ಅಥವಾ ಬರೋದಕ್ಕೆ ಸಾಧ್ಯವೇ ಇಲ್ಲವೇನೋ ಗೊತ್ತಿಲ್ಲ ಒಂದು ರೀತಿಯಾಗಿ ತುಂಬ ಸೂಕ್ಷ್ಮ ಮನಸ್ಥಿತಿ ಉಳ್ಳಂಥವ್ರು ಎಲ್ಲರನ್ನು ತನ್ನವರು ಅಂತ ಅಂದುಕೊಂಡು ಅಂಥವರಿಂದೇ ಮೋಸ ಹೋಗುವಂಥದ್ದು ಮೋಸ ಹೋಗೋಕ್ಕಂತಾನೆ ಹುಟ್ಟಿರೋರೇನೋ ರಾಶಿಯವರು ಕೆಲವೊಮ್ಮೆ ಹಾಗೆ ಅನ್ಸುತ್ತೆ ಎಷ್ಟೊಂದು ಜನ ಗುರುಗಳೇ ನನಗೆ ಯಾಕೆ ಈ ರೀತಿ ಆಗ್ತಿದೆ ಜೀವನದಲ್ಲಿ ನಾನು ನಂಬಿದವರೆಲ್ಲ ನನಗೆ ಮೋಸ ಮಾಡ್ತಿದಾರಲ್ಲ ನಾನೇನು ದ್ರೋಹ ಮಾಡಿದ್ದೀನಿ ಅವ್ರಿಗೆ ಅಂತ ಹಲವಾರು ಜನ ಹಲವಾರು ರೀತಿಯ ಪ್ರಶ್ನೆಗಳನ್ನು ನನ್ನ ಕೇಳಿದಾಗ ಆ ಪ್ರಶ್ನೆ ಕೇಳಿದವರಲ್ಲಿ ನೂರು ಜನ ಇತ್ತು ಅಂದರೆ ತೊಂಬತ್ತು ಜನ ಕೇವಲ ಮೀನರಾಶಿಯವರೇ ಆಗಿರ್ತಾರೆ ಯಾಕಂದ್ರೆ ಅವ್ರ ಜೀವನ ಪೂರ್ತ ಮೋಸ ಹೋಗ್ತಾನೆ ಇರ್ತಾರೆ ಜನಗಳು ಅವ್ರಿಗೆ ಮೋಸ ಮಾಡ್ತಾನೆ ಇರ್ತಾರೆ ಯಾಕಂದರೆ ಅವ್ರದ್ದೊಂದು ಆಶಾಭಾವ ಇವ್ರು ನನ್ನವರು ಇರ್ತ ಇವ್ರ ನನ್ನವರು ಇವ್ರು ನನ್ನಗೋಸ್ಕರ ಇರುವಂತಹವರು ಅಂತ ಅಂದ್ಕೊಳ್ತಾನೆ ಇರ್ತಾರೆ ಆದರೆ ಲೋಕ ಏನೋ ಇವರು ಮೋಸ ಮಾಡ್ತಾನೆ ಇರ್ತಾರೆ ಯಾಕಂದ್ರೆ ಅವ್ರು ಅಷ್ಟು ಸೂಕ್ಷ್ಮವಾಗಿರ್ತಾರೆ ಮತ್ತು ತುಂಬ ನಂಬುತ್ತಿರ್ತಾರೆ ಸೊ ಮೀನುರಾಶಿಯವರಿಗೆ ನಾನು ಹೇಳೋದೇನಪ್ಪ ಅಂದರೆ ಯಾರನ್ನೂ ನಂಬಬೇಡಿ ನಿಮ್ಮನ್ನು ನೀವು ನಂಬೇಡಿ ಮೊದಲನೇದಾಗಿ ನಿಮ್ಮನ್ನೇ ನೀವು ನಂಬದೇ ಇದ್ದಾಗ ಹೊರಗಡೆಯಿಂದ ಬಿರುವಂತಹ ವ್ಯಕ್ತಿ ನಿಮಗೆ ಮೋಸ ಮಾಡೋದಕ್ಕೆ ಅಸಾಧ್ಯವಾಗಿರುತ್ತೆ ಮೊದಲು ನಿಮ್ಮನ್ನು ನೀವು ನಂಬಿಕೆ ಪಡೋದನ್ನು ಮೊದಲು ನಿಲ್ಲಿಸಬೇಕು ಎಲ್ರಿಗೂ ಹೇಳ್ತೀರಿ ನಿಮ್ಮಲ್ಲಿ ನೀವು ನಂಬಿಕೆ ಇಡಿ ನಿಮ್ಮಲ್ಲಿ ನೀವು ನಂಬಿಕೆ ಇಡಿ ಅಂತ ಮೀನುರಾಶಿಯವರು ನಿಮ್ಮನ್ನೂ ನೀವು ನಂಬೇಡಿ ಆಗ ನಿಮಗೆ ಮೋಸ ಆಗಬಹುದೇನು ಪರೀಕ್ಷೆ ಮಾಡೋಣ ಇನ್ನು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ರೀತಿಯಾಗಪ್ಪ ಇದೆ ಅಂತಂದರೆ ಅಷ್ಟೊಂದೇನು ಶುಭ ಫಲಗಳೇನಿಲ್ಲ ಹೇಳಿ ಪಾತಾಳಕ್ಕೂ ಕುಸಿಯೋದಿಲ್ಲ ಒಂದಿಷ್ಟು ಅಶುಭ ಘಟನೆಗಳು ನಡೆಯುತ್ತವೆ ಅನಾರೋಗ್ಯ ಉಂಟಾಗಬಹುದು ಬಿ ಪಿ ಯಾರಿಗಾದ್ರೂ ಇತ್ತು ಅಂದರೆ ಹೈ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥದ್ದು ಇದ್ದವರು ಮಾತ್ರ ಆಲೋಚನೆ ಮಾಡಿ ಇಲ್ಲದೆ ಇದ್ದವರು ಅಯ್ಯೋಯ್ಯೋ ಬಿ ಪಿ ಅಂತೆ ಈ ಮೀನುರಾಶಿಯವರು ಹಣೆ ಬರಹನೇ ಇಷ್ಟು ಆ ರೀತಿಯಾಗಿ ರೋಗ ಇದ್ದವ್ರಿಗೆ ಹೇಳ್ತಿದ್ರೆ ರೋಗ ಇಲ್ಲದೆ ಇದ್ದವರು ಗಾಬರಿ ಪಟ್ಕೊಳ್ತಿರ್ತಾರೆ ಅಯ್ಯೋ ನನಗಾಗ್ಬಿಟ್ರೆ ಅಂತ ಖಂಡಿತ ಇಲ್ಲ ಇದ್ದವರು ಯೋಚನೆ ಮಾಡಿ ಇಲ್ಲದೆ ಇದ್ದವರು ಕಾಳಜಿ ಮಾಡಿ ಅಷ್ಟೆ ಸೊ ನಂಬಿದವರಿಂದ ನಿಮಗೆ ಮೋಸ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಜೊತೆಗೆ ಮನೆಯಲ್ಲಿ ನಿಮಗೆ ಅಷ್ಟೊಂದು ನೆಮ್ಮದಿ ಇರೋದಿಲ್ಲ ಆರ್ಥಿಕ ಪರಿಸ್ಥಿತಿ ಒಂದಿಷ್ಟು ತೃಪ್ತಿ ಅಂತ ಅನಿಸುತ್ತೆ ಆದರೂ ಎಷ್ಟು ಬಂದರೂ ಈಗಿನ ಕಾಲದಲ್ಲಿ ಹಣ ಸಾಕಾಗೋದಿಲ್ಲ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂತಹದ್ದು ಮನಸ್ತಾಪಗಳು ಜಾಸ್ತಿ ಆಗುತ್ತವೆ ಮನೆಯಲ್ಲಾಗಲಿ ಹೊರಗಡೆ ಆಗಲಿ ನಂಬಿದವರಿಂದೇ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವಂತಹ ಸಾಧ್ಯತೆಗಳು ಇದೆ ಮಹಿಳೆಯರಿಗೆ ಅನಾರೋಗ್ಯ ಈ ಮಾಸದಲ್ಲಿ ಜಾಸ್ತಿ ಆಗುತ್ತೆ ಇನ್ನು ಜನ್ಮದಲ್ಲೇ ಇರುವಂತಹ ಗುರು ಏನು ಮಾಡ್ತಾನೆ ಅಂದರೆ ನಿಮಗೆ ಕೆಲವೊಮ್ಮೆ ಆಯಾ ಸ್ಥಾನದಲ್ಲಿ ಗುರು ಬಂದಾಗ ಆಯಾ ಸ್ಥಾನವನ್ನೇ ಹಾಳು ಮಾಡಿಬಿಡ್ತಾನಂತೆ ಅನಾರೋಗ್ಯ ಒಬೆಸಿಟಿ ಜಾಸ್ತಿ ಆಗುವಂಥದ್ದು ದೇಹದ ತೂಕ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆಗುವಂಥದ್ದು ಒಂದು ಡಯಾಬಿಟಿಕ್ ಪೇಷೆಂಟ್ಗಳು ಯಾರಾದರೂ ಇತ್ತು ಅಂದರೆ ಡಯಾಬಿಟಿಕ್ ಲೆವೆಲ್ ಜಾಸ್ತಿ ಆಗುವಂಥದ್ದು ಎಲ್ಲ ಆಗುತ್ತೆ ದ್ವಿತೀಯ ಭಾವ ಕುಜರಾಹುವಿನ ಸಂಯೋಗ ನೀವು ಮಾತು ಆಡಬೇಕಾದ್ರೆ ಹುಷಾರಾಗಿರಬೇಕು ರಾಶಿಯವರು ನೀವು ಸುಮ್ಮನೆ ಸಹಜವಾಗಿಯೇ ಮಾತಾಡ್ತಿರ್ತೀರಿ ಆದರೆ ಸಹಜವಾಗಿ ಮಾತಾಡೋದೇ ನಿಮ್ಗೇನಾಗ್ಬಿಡತ್ತೆ ಅಂತಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕೆಟ್ಟ ಹೆಸರನ್ನು ತಂದುಕೊಟ್ಬಿಡೋದು ಒಂದು ರೀತಿಯಲ್ಲಿ ನಿಮಗೆ ಇವರೇ ಸರಿ ಇಲ್ಲ ರಾಶಿಯವರು ಯಾವಾಗಲೂ ಅಷ್ಟೇ ಇವ್ರು ಎಷ್ಟೇ ಕಾಳಜಿಯುಕ್ತವಾಗಿ ಮಾತಾಡಿದ್ರೂ ಇವ್ರ ಮೇಲೆ ಒಂದು ಹಣೆ ಪಟ್ಟಿ ಬರ್ತಾನೆ ಇರುತ್ತೆ ಅದು ಬೇರೆ ವಿಚಾರ ಆದರೆ ಈ ಕುಜರಾಹು ದ್ವಿತೀಯ ಭಾವದಲ್ಲಿ ಇರೋದರಿಂದ ನಿಮಗೆ ಗೊತ್ತಿಲ್ಲದೇ ಇರೋ ಮೂಲಗಳಿಂದ ಸ್ವಲ್ಪ ಹಣಗಳು ಹರಿದು ಬರುವಂಥದ್ದು ಇಲ್ಲಿ ರಾಹು ನಿಮಗೆ ವಿಪರೀತವಾದ ತಂದು ಕೊಟ್ಬಿಡ್ತಾನೆ ಅದೇ ರೀತಿಯಾಗಿ ಆ ಹಣದ ಅಭಾವವನ್ನು ಸಹ ಸೃಷ್ಟಿ ಮಾಡಿಬಿಡ್ತಾನೆ ನಿಮ್ಮ ಜಾತಕದಲ್ಲಿ ರಾಹು ಯಾವ ಸ್ಥಾನದಲ್ಲಿದ್ದಾನೆ ಆ ಸ್ಥಾನದ ಆಧಾರದಲ್ಲಿ ನೋಡ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಗೋಚಾರ ಸಾವಿರ ಹೇಳಿ ಆದರೆ ನಿಮ್ಮ ಮೂಲ ಜಾತಕದಲ್ಲಿ ಒಳ್ಳೆಯ ಗ್ರಹದ ಶುಭದ ಒಂದು ದಶಾಭಕ್ತಿಗಳು ನಡೀತಾ ಇತ್ತು ಅಂದರೆ ಶುಭವೇ ನಡೆಯುತ್ತೆ ಗೋಚಾರದ ಅಶುಭಗಳು ಮರೆಯಾಗಿ ಹೋಗತ್ವೆ ಆದರೆ ಜಾತಕದಲ್ಲೂ ಏನಾದರೂ ಕೆಟ್ಟ ಸಮಯ ಏನಾದರೂ ನಡೀತಿತ್ತು ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗಿಯೂ ಕೆಟ್ಟದ್ದೇ ನಡೆಯುತ್ತೆ ಕೆಡಕೆ ಆಗುತ್ತೆ ಹಾಗಾಗಿ ತುಂಬ ಹುಷಾರು 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 ರಾಶಿಯವರು ಈ ಶನಿ ನಿಮಗೆ ಸ್ವಲ್ಪ ಮಟ್ಟಕ್ಕೆ ಹನ್ನೊಂದನೇ ಮನೆಗೆ ಬರ್ತಾನೆ ಕೆಲ ತಿಂಗಳುಗಳವರೆಗೂ ಅಲ್ಲಿವರೆಗೂ ಒಂದಿಷ್ಟು ನಿರಾಳ ಲಾಭಗಳೆಲ್ಲ ಬರೋದು ಆದರೂ ಸಹ ಒಂದಿಷ್ಟು ಮಂದ ತಕ್ಷಣವೇ ಬಂದು ಸೇರಿಕೊಳ್ಳಲ್ಲ ಸ್ವಲ್ಪ ನಿಧಾನಕ್ಕೆ ಬಂದು ಸೇರಿಕೊಳ್ಳುತ್ತೆ ಹುಷಾರಾಗಿರಿ ಹುಷಾರಾಗಿರಿ ಜಾಸ್ತಿ ಬೇರೆಯವರಿಗೆ ಸಹಾಯ ಸಹಕಾರ ಅಂತ ನಿಂತ್ಕೊಳ್ಳೋದಕ್ಕೆ ಹೋಗೋದು ಬೇಡ ಯಾಕೆ ಗ್ರಹ ಹಿಂಚಲನೆಯಾಗಿದೆ ಅನ್ನುವಂತಹ ವಿಡಿಯೋನ ನಾನೀಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ವಕ್ರಿ ಶನಿ ಎರಡು ಸಾವಿರದ ಇಪ್ಪತ್ತೆರಡು ಅನ್ನುವಂತಹ ವಿಡಿಯೋನಲ್ಲಿ ಗ್ರಹಗಳು ಯಾಕೆ ವಕ್ರೀಗತವಾಗತ್ವೆ ಯಾಕೆ ಗ್ರಹಗಳು ಮುಂದಕ್ಕೆ ಚಲನೆ ಮಾಡದೆ ಹಿಂದಕ್ಕೆ ಯಾಕೆ ಕೆಲವೊಮ್ಮೆ ಚಲನೆ ಮಾಡುತ್ತವೆ ಅನ್ನುವಂತಹ ವಿಚಾರವನ್ನು ನಾನು ಈಗಾಗಲೇ ವಕ್ರಿ ಶನಿ ಎರಡು ಸಾವಿರದ ಇಪ್ಪತ್ತೆರಡು ಅನ್ನುವಂತಹ ವಿಡಿಯೋನಲ್ಲಿ ಹೇಳಿದ್ದೀನಿ ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿದ್ದೀನಿ ಆ ಲಿಂಕಿನ ಸಹಾಯದಿಂದ ಗ್ರಹಗಳ ವಕ್ರೀಗತ ಮತ್ತು ಅದರಿಂದ ಆಗುವಂತಹ ಪ್ರಭಾವಗಳೇನು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದೀನಿ ನೋಡದೇ ಇರುವಂತಹವರು ನೋಡಿ ಆ ವಿಡಿಯೋನ ಖಂಡಿತವಾಗಲೂ ನಿಮಗೆ ವೈಜ್ಞಾನಿಕವಾದಂತಹ ವಿವರಣೆ ನಿಮಗೆ ಅದರಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಮೀನರಾಶಿಯವರಿಗೆ ಒಂದಷ್ಟು ಅಶುಭ ಬಲಗಳೇ ಜಾಸ್ತಿ ಇರೋದರಿಂದ ಪ್ರತಿನಿತ್ಯ ನೀವೇನಪ್ಪ ಮಾಡಬೇಕು ಅಂತ ಹೇಳಿದ್ರೆ ದೇವಿ ಖಡ್ಗಮಾಲ ಸ್ತೋತ್ರದ ಪಾರಾಯಣ ಮಾಡಬೇಕು ದೇವಿ ಖಡ್ಗಮಾಲ ಸ್ತೋತ್ರವನ್ನು ಪ್ರತಿನಿತ್ಯ ಹೇಳ್ಕೊಳ್ತಾ ಬನ್ನಿ ಮುಂಜಾನೆ ನಾಲ್ಕು ಗಂಟೆಯಿಂದ ಐದು ಗಂಟೆಯ ಒಳಗಡೆ ಒಂದು ಕುಂಕುಮಾರ್ಚನೆಯನ್ನು ಮಾಡ್ತಾ ದೇವಿ ಖಡ್ಗಮಾಲ ಸ್ತುತಿಯನ್ನು ಹೇಳ್ಕೊಳ್ತ ಕುಂಕುಮಾರ್ಚನೆಯನ್ನು ಮಾಡ್ತಾ ನೀವು ಬನ್ನಿ ಖಂಡಿತವಾಗಲು ಮೀನರಾಶಿಯವರಿಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗೋಚಾರದ ಗ್ರಹಗಳ ಸೂಚಿತ ಫಲಗಳು ಈ ರೀತಿಯಾಗಿದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕಾ ಸಮಸ್ತಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು